ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಒಂದು ದಸರಾ ಉತ್ಸವ ಕಳೆದ ಕೆಲವು ದಿನಗಳಿಂದ ಇಲ್ಲೇ ನಡೀತಾ ಇದೆ. ಮೊನ್ನೆ 18ನೇ ತಾರೀಕು ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು, ಅದರ ಕಾರಣಾಂತರಗಳಿಂದ ನನಗೆ ಬರೋದಕ್ಕೆ ಸಾಧ್ಯ ಆಗಿರಲಿಲ್ಲ. ನಿನ್ನೆ ದಿನ ಲಿಂಗಸೂರಿನಲ್ಲಿ ಜಗದ್ಗುರುಗಳಾಗಿರ್ತಕ್ಕಂಥ ರಂಭಾಪುರಿ ಶ್ರೀಗಳ ಒಂದು ನೇತೃತ್ವದಲ್ಲಿ ಒಂದು ದಸರಾ ಉತ್ಸವ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಹಾಗಾಗಿ ದೂರ ಬಂದಂಥ ಸಂದರ್ಭದಲ್ಲಿ ಕೆರೆಗೂ ಬಂದು ಪರಮ ಪೂಜ್ಯರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತೇಳಿ ಇವತ್ತು ಇಲ್ಲಿ ಬಂದಿದ್ದೇನೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿಯವರಿಗೆ ತಮ್ಮ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಅವ್ರಿಗೆ ಕೋರ್ತಾ ಇದ್ದೇನೆ. ಹಲೋ, ಅವರ ಸುಪುತ್ರರಾಗಿರ್ತಕ್ಕಂಥ ಪೃಥ್ವಿ ಕತ್ತಿಯವರು, ಪವನ್ ಕತ್ತಿಯವರು ಕೂಡ ಇವತ್ತು ಬಂದಿದ್ದಾರೆ. ನಮ್ಮೆಲ್ಲ ಪಕ್ಷದ ಎಲ್ಲ ಪ್ರಮುಖರು ಕೂಡ ಇವತ್ತು ಬಂದಿದ್ದಾರೆ. ಹೀಗೆ ಈ ದಸರಾ ವಿಶೇಷವಾದಂಥ ಸಂದರ್ಭ ಬಂದು ದೇವಿ ಒಂದು ದರ್ಶನ ಪಡೆದುಕೊಂಡು ಇವತ್ತು ಹೋಗ್ತಾರೆ. ಅದ್ರ ಬಗ್ಗೆ ನಾನು ಹೆಚ್ಚೇನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ, ಈ ಹೊಸ ಸರ್ಕಾರ ಬಂದು 5 ತಿಂಗಳುಗಳು ಕಳೆದಿದೆ. ಒಂದು ಕಡೆ ರಾಜ್ಯದಲ್ಲಿ ಭೀಕರ ಬರಗಾಲ ಇದೆ, ರೈತರು ಸಂಕಷ್ಟದಲ್ಲಿದ್ದಾರೆ, ವಿದ್ಯುತ್ ಅಭಾವ ಇದೆ, ರೈತರಿಗೆ ಮಧ್ಯಂತರ ಒಂದು ಬೆಳೆ ಪರಿಹಾರವನ್ನು ನೀಡಬೇಕು ಅಂತೇಳಿ ನಾವು ಕೂಡ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಬರಗಾಲ ಪೀಡಿತ ತಾಲೂಕು ಅಂತೇಳಿ ಘೋಷಣೆ ಮಾಡೋದಕ್ಕೂ ಕೂಡ ಈ ಸರ್ಕಾರ ಮೀನಾಮೇಷ ಮಾಡಿದೆ. ಇದ್ರ ಮಧ್ಯೆ ಮಂತ್ರಿಗಳಿಗೆ ಹೊಸ ಕಾರ್ಯಗಳನ್ನು ಕೊಡ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಟೀಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸರ್ಕಾರದ ಆದ್ಯತೆ ಏನು ಅನ್ನೋದು ಇವತ್ತು ರಾಜ್ಯದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಂತ್ರಿಗಳ ಮಧ್ಯೆ, ಶಾಸಕರ ಮಧ್ಯೆ ವ್ಯತ್ಯಾಸಗಳು. ಇವತ್ತು ಸರ್ಕಾರ ಬಂದ ಇಷ್ಟು ತಿಂಗಳುಗಳಾದರೂ ಕೂಡ ಇವತ್ತುವರೆಗೂ 1 ರೂಪಾಯಿ ಅನುದಾನವನ್ನು, ಅಭಿವೃದ್ಧಿಗೋಸ್ಕರ 1 ರೂಪಾಯಿ ಅನುದಾನವನ್ನು ಕೂಡ ಯಾವುದೇ ಶಾಸಕರಿಗೆ ಕೊಟ್ಟಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸರ್ಕಾರ ವಿಫಲ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಸಹಜವಾಗೇ ಆಡಳಿತ ಪಕ್ಷ ಶಾಸಕರಲ್ಲಿ ಅಸಮಾಧಾನ ಎದ್ದು ಕಾಣ್ತಾ ಇದೆ. ಆಗಲೇ ಹೇಳಿದ್ನಲ್ಲ, ಇವತ್ತು ಆಡಳಿತದ ವೈಖರಿ ಹೇಗಿದೆ ಅಂತೇಳಿದರೆ ಆ ಪಕ್ಷದ ಶಾಸಕರಲ್ಲಿ, ಆಡಳಿತ ಪಕ್ಷದ ಶಾಸಕರಲ್ಲೇ ಅಸಮಾಧಾನ ಭುಗಿಲೆದ್ದು ಹೇಳ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಯಾವತ್ತು ಏನಾಗ್ತದೋ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಸಹಜವಾಗಿಯೇ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಈ ಸರ್ಕಾರದ ಬಗ್ಗೆ ಜನರ ಮನಸ್ಸಿನಲ್ಲಿ ಒಂದು ಅಸ್ಥಿರತೆ ಕಾಡ್ತಾ ಇದೆ. ಏನು ಬೇಕಾದ್ರೂ ಆಗ್ಬೋದು ಅಂತಕ್ಕಂಥದ್ದು ರಾಜ್ಯದ ಜನ, ಸಾಮಾನ್ಯ ಜನರು ಕೂಡ ಮಾತನಾಡ್ತಾ ಇದ್ದಾರೆ. ಅದನ್ನ ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ನೀವು ಎಷ್ಟು ದಿನ ಅಧಿಕಾರದಲ್ಲಿ ಇದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರೈತರ ಸಮಸ್ಯೆಗೆ ಸ್ಪಂದನೆಯನ್ನು ಮಾಡಬೇಕು. ಬರಗಾಲ ಇರ್ತಕ್ಕಂಥ ಸಂದರ್ಭದಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡಿ ಅವರಿಗೆ ಈ ಸಮಸ್ಯೆಯಿಂದ ಹೊರತರ್ತಕ್ಕಂಥ ಕೆಲಸ ಆಗಬೇಕು. ರಾಜ್ಯದ ನಾನಾ ಕಡೆಗಳಲ್ಲಿ ಇವತ್ತು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಕೂಡ ನಾವು ನೋಡ್ತಾ ಇದ್ದೇವೆ. ಆದರೆ ಸರ್ಕಾರದ ಆದ್ಯತೆ ಏನು ಅನ್ನೋದು, ನಿಮ್ಮ ಒಳ ಕಚ್ಚಾಟ ಇರ್ಬೋದು, ನಿಮ್ಮ ವೈಮನದ ಎಲ್ಲವನ್ನ ಮರೆತು ರೈತರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ.